ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳಾದ ನಂತರ ನೇಹಾ ಹಿರೇಮಠ ಅವರ ಅಂತ್ಯಕ್ರಿಯೆ ಕುಟುಂಬಸ್ಥರ ಕಣ್ಣೀರಿನ ನಡುವೆ ಇವತ್ತು ನೆರವೇರುತ್ತು ಮರಣೋತ್ತರ ಪರೀಕ್ಷೆ ಬಳಿಕ ಬಿಡ್ನಾಳದಲ್ಲಿರುವಂಥ ನೇಹಾ ನಿವಾಸಕ್ಕೆ ಆಂಬ್ಯುಲೆನ್ಸ್ ಮೂಲಕ ಮೃತದೇಹವನ್ನು ತಗೊಂಡು ಹೋದರು ಮೂರು ಸಾವಿರ ಮಠದ ಸ್ವಾಮೀಜಿ ಸಂತೋಷ್ ಲಾಡ್ ಅವರು ಶಾಸಕ ಪ್ರಸಾದ ಬಾಯ್ ಹಲವರೆಲ್ಲ ದರ್ಶನವನ್ನು ಪಡ್ಕೊಂಡ್ರು ಹಲವು ಕಡೆಗಳಲ್ಲಿ ಘೋಷಣೆಗಳೆಲ್ಲ ಕೂಗ್ತಾ ಇದ್ರು ಈಗ ಆತ್ಮಶಾಂತಿ ಕೊಡುವಂಥ ಕೆಲಸ ಆಗ್ಬೇಕು ಒಂದು ಕಾನೂನು ಅಂತಂದು ಇಂಥ ವಿಕೃತ ಮನಸ್ಸಿದ್ದವರಿಗೆ ಆರು ತಿಂಗಳೊಳಗೆ ಒಳಗೆ ಆಗಬೇಕು ಪ್ರಪೋಸ್ ಮಾಡಿರ್ತಾರೆ ಹುಡುಗರು ಸ್ವಲ್ಪ ಧೈರ್ಯವಾಗಿ ಓಪನ್ ಆಗಿ ಹೇಳಿದ್ದಾರೆ ಮತ್ತೆ ನೀವು ಈ ಥರ ಫೋರ್ಸೆಬಲ್ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮತ್ತು ನಮ್ಮ ಪಪ್ಪ ಯಾರನ್ನು ಗೊತ್ತಿತ್ತು ನಿನಗೆ ನಾನು ಅವ್ರಿಗೆ ಹೇಳಿದ್ನಂದ್ರೆ ನೀನು ನೋಡಿ ಏನಕ್ಕೈತೆ ಅಂತ ಹೇಳಿದ್ ಕರೆಕ್ ಆಮೇಲೆ ಅವ್ರು ನಾಲ್ಕೈದು ದಿವಸಿಂದ ಹಂಚು ಹಾಕ್ಕೊಂಡು ಒಂದು ಐದು ಜನ ಅದಾರ ಇವರು ಈಗ ಒಬ್ಬನ ಅರೆಸ್ಟ್ ಮಾಡ್ರಿ ಇನ್ನೂ ನಾಲ್ಕು ಜನ ಅರು ಈ ಪ್ರಕರಣದಲ್ಲಿ ಈಗ ತಂದೆ ಇದನ್ನು ಲವ್ ಜಿಹಾದ್ ಅಂತ ಬಣ್ಣಿಸ್ತಾ ಇದ್ದಾರೆ ಹೌದು ರೈಟ್ ಆನ್ ಪ್ರೈಮರಿ ಇನ್ವೆಸ್ಟಿಗೇಷನ್ ಅದನ್ನು ಲವ್ ಜಿಹಾದ್ ಅಂತ ತಂದೆ ಹೇಳಿದಾಗ ಅದನ್ನು ತನಿಖೆಯ ಭಾಗವಾಗಿ ತೆಗೆದುಕೋಬೇಕು ಪ್ರೀಪ್ಲಾಂಡ್ ಅಂತಲೂ ಹೇಳ್ತಾರೆ ಇರ್ಬೋದು ತಗೋಬೇಕು ತಂದೆ ತನಿಖೆ ಆಗತ್ತೆ ಮೈ ಕ್ವಶನ್ ಟು ಈಗ ಸ್ಟೇಟ್ ಗೌರ್ಮೆಂಟ್ಗೋ ಅಥವಾ ಯಾರೇ ಆಗಿ ಹೋಮ್ ಮಿನಿಸ್ಟ್ರೋ ಅಥವಾ ಡಿಪ್ಟಿ ಚೀಫ್ ಮಿನಿಸ್ಟರ್ ಬಹಳ ಆಕ್ಟಿವ್ ಆಗಿ ಅವರು ಇವನ್ ಸಿ ಎಂ ಮಾತಾಡಿದ್ದಾರೆ ಏನು ಯಾಕೆ ಹೀಗಾಗತ್ತೆ ಭಾವನೆಗಳು ಜನರ ಪರ್ಸೆಪ್ಷನ್ ಪಾಲಿಟಿಕ್ಸ್ ಈಸ್ ಪರ್ಸೆಪ್ಷನ್ ಹೌದು ಅದೊಂದು ನೆನಪಿಟ್ಕೋಬೇಕು ಡಿ ಸಿ ಎಮ್ ಆರ್ ಆಗಲಿ ಸಿ ಎಮ್ ಆಗಲಿ ಅಥವಾ ಹೋಮ್ ಮಿನಿಸ್ಟರ್ ಆಗಲಿ ಕೆ ಜಿ ಹಳ್ಳಿ ಘಟನೆ ನಡೆದಾಗ ದ ಡೆಪ್ಟಿ ಚೀಫ್ ಮಿನಿಸ್ಟರ್ ಇವತ್ತಿನ ಅಥವಾ ಇವತ್ತಿನ ಹೋಮ್ ಮಿನಿಸ್ಟರ್ಗಳು ನೀವು ತೆಗೆದುಕೊಂಡ ನಿಲುವೇನಿತ್ತು ಏನಿತ್ತು ನಿಮ್ಮ ನಿಲುವು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿದವರನ್ನು ರಕ್ಷಿಸುವಂತೆ ಕಾಣಿಸ್ಬಿಡ್ತು ಹೌದೋ ಅಲ್ವೋ ಬಟ್ ಕಾಣಿಸಿದ ಹಾಗೆ ಅದು ಎಸ್ ಅದಕ್ಕಿಂತ ಮೇಲಾಗಿ ನಿಮ್ಮದೇ ಪಕ್ಷದ ಶಾಸಕ ಅನುಭವಿಸಿದ ಪರಿಸ್ಥಿತಿಯನ್ನು ನೋಡಿಯು ನೋಡದ ರೀತಿ ಮತಕ್ಕಾಗಿಯೇ ಆತನನ್ನು ಕಿತ್ತು ಒಗೆದು ಇನ್ಯಾರನ್ನು ತಂದು ಗೆಲ್ಲಿಸ್ಕೊಂಡ್ರಿ ಬಟ್ ಅದರಲ್ಲಿ ಯಾರು ಅದಕ್ಕೆ ಭಾಳ ಸ್ಪೆಸಿಫಿಕಲಿ ನೀವು ರೀಸನ್ ಕೊಟ್ಟಿದ್ದು ಕಮ್ಯುನಿಟಿಯಿಂದ ಲೆಟರ್ ಬಂತು ಅಂತ ಬಟ್ ಅದರಲ್ಲಿ ಫಸ್ಟ್ ಆರೋಪಿ ಅಂತ ಯಾರಿದ್ದಾರೆ ಅವ್ರಿಗೆ ಚೇರ್ಮನ್ಶಿಪ್ ಕೊಟ್ಟರು ಸರ್ ಇವಾಗ ಕೊಟ್ರಿ ಈಗ ಏನು ಹೇಳಬೇಕು ಸರ್ಕಾರಕ್ಕೆ ಓಕೆ ಫಾರ್ ಗೆಟ್ ಇಟ್ ಅದನ್ನು ವಿ ವಿಲ್ ಲಿವ್ ಇಟ್ ಅಲ್ಲೇನೂ ನೀವು ಅಖಂಡ ಶ್ರೀನಿವಾಸ ಮೂರ್ತಿನೋ ಯಾರೋ ನಿಮ್ಮ ಎಮ್ ಎಲ್ ಎಗೆ ನೀವು ದೋಖಾ ಕೊಟ್ಬಿಟ್ರಿ ನಾನು ಅವತ್ತೂ ಹೇಳ್ತಿದ್ದೆ ಇವತ್ತು ಹೇಳ್ತೀನಿ ಒಂದು ದಲಿತ ಸಂಘಟನೆಯೂ ಮಾತಾಡಲಿಲ್ಲ ಯಾರು ಉತ್ತರನು ಕೊಟ್ಟು ಒಂದೂ ಮಾತಾಡಲಿಲ್ಲ ಹೌದು ಇವತ್ತು ಹಾಗಾದ್ರೆ ಈ ಕಾರ್ಪೊರೇಟರ್ನ ಯಾವಾಗ ಸಸ್ಪೆಂಡ್ ಮಾಡ್ತೀರಿ ಯು ಹಾವ್ ಟು ರಿಮೂವ್ ಹಿಮ್ ಫ್ರಮ್ ದಿ ಪಾರ್ಟಿ ಕಾರ್ಪೊರೇಟರ್ ಸಸ್ಪೆಂಡ್ ಮಾಡಲೇಬೇಕು ಯಾಕೆ ಸರ್ ಹಿ ಆ್ಯಸ್ ಗಾನ್ ಎಗೆನ್ಸ್ಟ್ ದಿ ಪಾರ್ಟಿ ಹರ್ ಸಿ ಎಂ ವಿರುದ್ಧ ಮಾತಾಡಿ ಹೌದು ಇದ್ ಲೌಜಿ ಆದ ಅಲ್ಲ ಗೌರ್ಮೆಂಟ್ ಆ್ಯಸ್ ಆಲ್ರೆಡಿ ಸೆಟ್ ಚೀಫ್ ಮಿನಿಸ್ಟ್ರೂ ಹೇಳಾಯ್ತು ಡಿ ಸಿ ಎಮ್ಮು ಅದೇ ಅರ್ಥಕ್ಕೆ ಬಂದಾಯ್ತು ಹೆಚ್ಚು ಹೇಳಾಯ್ತು ಸೊ ಈಗ ಆಬ್ವಿಯಸ್ಲಿ ಏನಾಗ್ಬೇಕು ನೆಕ್ಸ್ಟ್ ಅವ್ನ ಪಕ್ಷದಿಂದ ವಜಾ ಮಾಡ ಅವನನ್ನು ವಜಾ ಮಾಡಬೇಕು ನೀವು ಸರ್ಕಾರದ ವಿರುದ್ಧ ನಿಲುವು ತೊಗೊಂಡಿದ್ದ ಕಂಡಾಗ ಒಂದು ಇದಕ್ಕೊಂದು ರೂಲ್ ಆಗಲ್ವಲ್ಲ ಇಲ್ಲೋ ಅದೇ ನಾಳೆ ಇಲ್ಲೂ ಕಮ್ಯುನಿಟಿಯಿಂದ ಕಾಗದ ಬರ್ಬೋದಲ್ಲ ನಿಮಗೆ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ದಿ ಪರ್ಸೆಪ್ಷನ್ ಐ ಆಮ್ ಟಾಕಿಂಗ್ ಸಿಗಾಕೋತಿದ್ದೀರಿ ನೀವು ಇದು ಹಿಂಗೆ ಬಿಲ್ಡ್ ಆಗ್ತಾ ಹೋಗ್ತಾ ಬಿಲ್ಡ್ ಆಗ್ತಾ ಇದೆ ಆಗಕ್ಕೆ ಸ್ಟಾರ್ಟ್ ಆಗೋಗಿದೆ ನಿಮ್ಮ ಬುಡಕ್ಕೆ ಬೆಂಕಿ ಹತ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ ಬರೀ ಹೊಗೆ ಕಾಣಿಸ್ತಿದೆ ಇನ್ನು ಬೆಂಕಿ ಕಾಣಿಸಿಲ್ಲ ಹಂಗೆ ಓಡಾಡ್ತಾ ಇದ್ದೀರಿ ಅಷ್ಟೇ ಯು ಡೋಂಟ್ ನೋ ದಿ ಅಂಡರ್ ಕರೆಂಟ್ ದಟ್ ಆರ್ ರನ್ನಿಂಗ್ ಈಗ ಈ ಪ್ರಾಬ್ಲಮ್ ಬಂದಿದೆ ಇದು ಈ ಸಂದರ್ಭದಲ್ಲಿ ಕೊಡಗಿನ ವಾಲ್ನೂರು ತೆಗತ್ತೂರಿನಲ್ಲಿ ಪ್ರಚಾರ ಮಾಡ್ತಿದ್ದ ಬಿಜೆಪಿ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಯುವಕರ ತಂಡ ನಿನ್ನೆ ಸಂಜೆ ಒಂದು ಕಾರಿಸಿದೆ ಘಟನೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ರಾಮಪ್ಪ ಸಾವನ್ನಪ್ಪಿದ್ದಾರೆ ಇನ್ನಾರು ಚಂದ್ರ ಚಂದ್ರ ರಾಜು ಸತೀಶ್ ಗಾಯಗೊಂಡಿದ್ದಾರೆ ಇದು ಉದ್ದೇಶಪೂರ್ವಕವೋ ಆಕಸ್ಮಿಕವೋ ಗೊತ್ತಿಲ್ಲ ವಿ ಡೋಂಟ್ ನೋ ಅದು ಉದ್ದೇಶಪೂರ್ವಕವೋ ಆಕಸ್ಮಿಕವೋ ನಮಗೆ ಗೊತ್ತಿಲ್ಲ ಬಟ್ ಕೆಲವು ಸರಿ ಟೈಮಿಂಗ್ ಹೆಂಗಿರುತ್ತೆ ಅಂತಂದರೆ ಎಲ್ಲ ಒಮ್ಮೆ ಕೂಡು ಬಂದ್ಬಿಡುತ್ತೆ ಹಾ ಕಾಗೆ ಕೂರಕ್ಕೂ ಕೊಂಬೆ ಮುರಿಯಕ್ಕೂ ಒಂದೇ ಸಮಯ ಅಂತಾರಲ್ಲ ಕಾಕತಾಳಿ ಇವಾಗ ಆಗತ್ತೆ ಹಂಗೆ ಕಾಣಿಸ್ತಾ ಇದೆ ಎಗೇನ್ ಎ ಕ್ವಶನ್ ಆಫ್ ಪರ್ಸೆಪ್ಷನ್ ಈಗ ಈಗ ರಾಜಕೀಯ ಸ್ವರೂಪ ಬಿಜೆಪಿಯಿಂದ ಪ್ರತಿಭಟನೆ ರಸ್ತೆ ಬಂದು ಉದ್ದೇಶಪೂರ್ವಕ ಕೊಲೆ ಇದು ಅಲ್ಲಿಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಸಿ ಟಿ ರವಿ ಡ್ಯಾಶ್ ಡ್ಯಾಶ್ ಬೋಪಯ್ಯ ಅಪ್ಪಚರ್ಜನ್ ಎಲ್ಲ ಜೆ ಹೋಗಿದ್ದಾರೆ ಎಲ್ಲ ಆಕ್ರೋಶ ಹೊರ ಹಾಕಿದ್ದಾರೆ ಸದ್ಯ ಅಲ್ಲಿ ನಿಷೇಧಾಜ್ಞೆಯನ್ನ ಹಾಕ್ಕೊಂಡಿದ್ದಾರೆ ಭಾಳ ಸರಿ ಅಧಿಕಾರದಲ್ಲಿದ್ದವರಿಗೆ ಮತ್ತು ಸಮಾಜದಲ್ಲಿ ಉನ್ನತ ಸ್ಥಾನಗಳಲ್ಲಿದ್ದವರಿಗೆ ಭಾಳ ಸರಿ ಹೇಳ್ತಾ ಇದ್ದೀನಿ ರಸ್ತೆಯಲ್ಲಿ ನಡೆಯುವ ಸಾಮಾನ್ಯ ಘಟನೆಗಳು ಚಿಲ್ಲರೆಯಾಗೂ ಬಹುಮುಖ್ಯ ಅಲ್ಲವೆಂದು ಅಥವಾ ಕಣ್ಣಿಗೆ ಕಾಣಿಸುವುದಿಲ್ಲ ಬಟ್ ಎಟ್ ದ ಬಾಟಮ್ ಲೆವೆಲ್ಲಿ ಪೀಪಲ್ ವಿಲ್ ಬಿ ವಾಚಿಂಗ್ ಇಟ್ ರಸ್ತೆ ಮ ರಸ್ತೆಯ ಕಾರ್ನರ್ನಲ್ಲಿ ಯಾರೋ ಕೂರುವುದು ಬೈಕು ಸ್ಕೂಟರ್ ಗಳನ್ನ ಇಟ್ಕೊಂಡು ಆಟಾಟೋಪ ನಡೆಸುವುದು ರಸ್ತೆಯಲ್ಲಿ ಆರು ಬೈಕ್ ಅಲ್ಲಿ ಹೋಗ್ತಾ ಇದ್ದಾಗ ಹಿಂದ್ಗಡೆ ಹೋಗ್ತಿದ್ದವ್ರಿಗೆ ಜಾಗ ಬಿಡದಿರುವುದು ಈ ತರ ಸಣ್ಣ ಪೀಪಲ್ ಇಟ್ ಸಿಎಂ ನಿಮ್ಗೆ ಸೈರನ್ ಇದೆ ಇದು ಕಿರಿಕ್ ಇರುತ್ತೆ ಈ ರೀತಿ ಘಟನೆ ಆದಾಗ ಕನ್ಸಾಲಿಡೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಈ ರೀತಿ ಘಟನೆಗಳಾದಾಗ ಆರೋಪಿಗಳನ್ನು ಕಾನೂನು ಸುವ್ಯವಸ್ಥೆ ಕೆಡಿಸುತ್ತಿರುವ ಕಿಡಿಗೇಡಿಗಳೆಂದು ಕೋತಿಗಳೆಂದು ಕಂತ್ರಿಗಳೆಂದು ಕಷಡಾಗಳೆಂದು ನಾಲಯಕ್ಕಗಳೆಂದು ಈ ಸಮಾಜದ ಭೂಮಿ ಮೇಲೆ ಇರಲಿಕ್ಕೆ ಯೋಗ್ಯರಲ್ಲವೆಂದು ಇತ್ಯರ್ಥ ಮಾಡಿ ಕಾನೂನು ಕ್ರಮ ಯಾವ ಸಮುದಾಯದಿಂದ ಆದಾಗಲೂ ತೆಗೆದುಕೊಂಡರೆ ಆಗ ಕಾಕಿ ಬಟ್ಟೆಗೂ ಮರ್ಯಾದ ಬರುತ್ತೆ ಆ ಕಾಕಿ ಬಟ್ಟೆ ನೇಮಿಸ್ಕೊಂಡಿರುವ ಖಾದಿಗೂ ಮರ್ಯಾದೆ ಬರುತ್ತೆ ಬಟ್ ಇದು ರಿವರ್ಸ್ ವರ್ಡ್ ಆಗಿದ್ದಿದ್ರೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಅನೇಕರು ಏನೇನಿಲ್ಲೆಲ್ಲ ಮಾತನಾಡ್ತಾ ಇದ್ರು ಸರ್ ರಿವರ್ಸ್ ಸೈಡ್ ಇದ್ದಾರೆ ಸೇಮ್ ಪಾಲಿಟಿಕ್ಸ್ ಅಲ್ಲ ಈ ಕಡೆ ಆದಾಗ ಅವ್ರು ಮಾತಾಡ್ತಾರೆ ಅವ್ರ ಕಡೆದಾಗ ಅವ್ರು ಮಾತಾಡ್ತಾರೆ ಇನ್ನು ಮೈಸೂರಲ್ಲಿ ಮೋದಿ ಪರ ಹಾಡು ಬರೆದ ಯುವಕನ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ ಪಾಕ್ ಪರ ಅಲ್ಲಾ ಪರ ಘೋಷಣೆ ಕೂಗಬೇಕು ಅಂತ ಒತ್ತಾಯ ಮಾಡಿದಾರಂತೆ ಮೋದಿ ಹಾಡು ನೀನ್ ಬರೆದಿದ್ಯಾ ನಿನ್ನ ಸಾಯಿಸ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ ಬಟ್ಟೆ ಹರಿದು ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಈಗ ಆರೋಪಿಸಿ ರೋಹಿತ್ ಅನ್ನೋ ಯುವಕ ಲಕ್ಷ್ಮೀಪುರಂ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಮುಸ್ಲಿಂ ಯುವತಿಗೆ ಡ್ರಾಪ್ ಕೊಟ್ಟಂತ ಉಮೇಶ್ ಅನ್ನೋದ್ ಮೇಲೆ ಮುಸ್ಲಿಮರ ಗುಂಪು ನಿನ್ನೆ ರಾತ್ರಿ ಥಳಿಸಿತ್ತು ಅದಾದ ನಂತರ ಯುವತಿನೇ ಈಗ ದೂರ ಕೊಟ್ಟಿದ್ದಾಳೆ ಇಲ್ಲ ಇಲ್ಲ ನನ್ನ ಮುಂದೆ ಕರ್ಕೊಂಡು ಹೋದ್ರು ಹಾಗಾಗಿ ನಾನು ಕಿರ್ಚಿದೆ ನನ್ನ ಬ್ರದರ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಮೇಲೆ ಹಲ್ಲೆ ಮಾಡಿದ್ದಾರೆ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಈಗ ಪಾಕಿಸ್ತಾನ ಅಪ್ಪರ್ ಕೂಗುವಂತಪ್ಪರ್ ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ ಸಾಯಿಸ್ತೀವಿ ಕೂಗ್ತಿಯಾ ಇಲ್ವಾ ಅಂತ ಹೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಶ್ರೀರಾಮನ್ ಫೋಟೋ ಫ್ಲಾಗ್ ಇತ್ತು ಅದನ್ನೆಲ್ಲ ಕಿತ್ತು ಸಿಗರೇಟ್ ರಾಮನ ವಿಚಾರಕ್ಕೆ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇರೋ ರೀತಿಯಲ್ಲಿ ಬಹಳ ಕಡೆ ಕಾಣಿಸ್ತಾ ಇದೆ ಈಗ ಇಲ್ಲಿವರೆಗೂ ಅದು ಕೌಂಟರ್ ಆಗಿಲ್ಲ ಕೌಂಟರ್ ಆಗಬೇಕು ಅಂತ ರಾಜ್ಯ ಸರ್ಕಾರ ಬಯಸ್ತಾ ಇದ್ರೆ ನೀವು ಅದಕ್ಕೆ ರತ್ನಗಂಬಳಿಯನ್ನ ಹಾಕ್ತಾ ಇದ್ದೀರಿ ಅಂತ ನನ್ನ ಭಾವನೆ ಆಮೇಲೆ ಡಿ ಕೆ ಅಲ್ಲ ಸಿದ್ದರಾಮಯ್ಯ ಯಾರು ಬಂದರೂ ಅದು ಕಂಟ್ರೋಲ್ ಸಿಕ್ಕಲ್ಲ ಆಮೇಲೆ ಅದು ಹೌದು ರತ್ನಗಂಬಳಿಯನ್ನು ಹಾಕೋತಾ ಇದ್ದೀರಿ ಅಂತ ಅನ್ನಿಸ್ತಿದೆ ಮೇಲ್ನೋಟಕ್ಕೆ ಹಲವು ಕಡೆಗಳು ಇದೇ ಜಾಸ್ತಿ ಬರ್ತಾ ಇದೆ ಅನ್ಸತ್ತೆ ಇದು ರಿವರ್ಸ್ ಆಫ್ ಸ್ಟಾರ್ಟ್ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ನಿಮಗೆ ಕಂಟ್ರೋಲು ಓಕೆ ಇನ್ನು ಮಗುನ ಯಾರೋ ಡ್ರಾಪ್ ಮಾಡಕ್ ಹೋಗ್ತಿದೆ ಐ ಡೋಂಟ್ ನೋ ಡ್ರಾಪ್ ಮಾಡಕ್ ಹೋಗೋ ಎಲ್ಲೆಲ್ಲಿಗೋ ಹೋಗ್ತಾನೆ ಪರಿಚಯವಿಲ್ಲದೆ ರಸ್ತೆ ಬದಲು ಹೋಗ್ತಿದೆ ಕೈಗೊಂಡ್ರು ಹತ್ಕೊಂಡು ಕುತ್ಕೋತಾರ ಯಾರ ಹೆಣ್ಮಕ್ಳು ಇಲ್ಲ ಅನ್ಸತ್ತೆ ಹಂಗ ಇಲ್ಲದೇ ಇದ್ದಾಗ ಡ್ರಾಪ್ ಮಾಡೋ ಹುಡುಗ ಎಲ್ಲಿಗೋ ಯಾಕೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ಬೇಕು ಅಂತ ಕೆಲಸ ಮಾಡಕ್ ಹೋಗ್ತು ಇಬ್ರು ಒಂದೇ ಕಡೆ ಅರ್ಥ ಆಗ್ತಿಲ್ಲ ಈ ಕೇಸು ಈಗ ಆಕೆ ಏನೋ ದೂರು ಕೊಟ್ಟಿದ್ದಾರೆ ತನಿಖೆ ಮಾಡಿ ಬಟ್ ರಿವರ್ಸ್ ಸೈಡ್ ಅಲ್ಲಿ ಏನಾದರೂ ಬಂದಿರಬಹುದು ಇದಕ್ಕೂ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೊಡಬೇಕಲ್ಲ ಒತ್ತಾಯ ಪೂರ್ವಕವಾಗಿ ಆಮೇಲೆ ಏನಾದರೂ ಹಾಕ್ಸಿರುವಂತಹ ಸಾಧ್ಯತೆ ಇರುತ್ತೆ ಗೊತ್ತಿಲ್ಲ ಅದು ದಟ್ ವಿ ಡೋಂಟ್ ನೋ ಪೊಲೀಸ್ ಇದರಲ್ಲಿ ನೀವು ಎಕ್ಸಾಕ್ಟ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ್ರೆ ಮತ್ತೆ ಸೇಮ್ ಪ್ರಾಬ್ಲಮ್